ರಾಜಕೀಯವಾಗಿ ತಿರುಗು ಪಡ್ಕೊಂಡ್ಬಿಡುತ್ತೆ ಅವ್ರು ಕೊಟ್ಟಿದೆ ಅಂತ. ಆದ್ರೆ ನೀವು ಇವತ್ತು ಕೊಟ್ಟ ಮೇಲೆ ಕೂಡ ರಾಜಕೀಯ ತಿರುಗು ಪಡ್ಕೊಂಡಿದೆ, ನಾಯಕರೆಲ್ಲ ಅದಕ್ಕೆ ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ, ಕೆಲವು ನಾಯಕ ರಾಜಕೀಯ ಪಕ್ಷ ನಾಯಕ. ಇನ್ನೊಂದು ಆರೋಪ ನಿಮ್ಮ ಮೇಲೆ ಏನು ಅಂತಂದ್ರೆ, ಬಿಜೆಪಿ ಅವರು ನಿಮ್ಮ ಹತ್ರ ಟ್ವೀಟ್ ಮಾಡಿಸಿರೋಂಥದ್ದು ಅನ್ನೋಂಥ ಆರೋಪ ಕೆಲವರು ಮಾಡ್ತಿರೋಂಥದ್ದು. ಯಾಕಂದ್ರೆ ಇಷ್ಟು ದಿನ ಸುಮ್ಮನೆ ಹುಬ್ಳಿ ವಿಚಾರ ಆಯ್ತಲ್ಲ, ಲಾಂಡ್ ಆರ್ಡರ್ ಬಗ್ಗೆ ಮಾತಾಡ್ತೀರಾ, ನಿನ್ನೆ ಹುಬ್ಳಿಯಲ್ಲಿ ಇನ್ಸಿಡೆಂಟ್ ಆಯ್ತು, ಆ ಇನ್ಸಿಡೆಂಟ್ ಆದ್ಮೇಲೆ ನೀವು ಟ್ವೀಟ್ ಮಾಡ್ತೀರಾ ಆ ಪಾಕಿಸ್ತಾನ ಅಫ್ಘಾನಿಸ್ತಾನ ಇದೀವ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ರಾ. ಇದೆಲ್ಲವೂ ಕೂಡ ಅಷ್ಟೆಲ್ಲೋ ಒಂದು ರೀತಿ ಪೂರ್ವ ನಿಯೋಜಿತವಾಗಿರುವಂಥದ್ದು ಅನ್ನೋಂಥದ್ದು ಆರೋಪ ಇದೆ ನಿಮ್ಮ. ಸರ್, ನಮ್ಮ ಮೇಲಾಗಿರುವಂಥ ಹಲ್ಲೆ ಬಗ್ಗೆ ನಾವು ಮಾತಾಡ್ಕೊಂಡಿದ್ದು ನೋವಲ್ಲಿ ಹೇಳ್ಕೊಂಡಿರೋದು ಆಯಿತಾ. ಇಲ್ಲಿ ನಮಗೆ ಯಾರೇ ಬಂದು ನಮಗೆ ನೀವು ಹಿಂಗೆ ಮಾಡಿ ಹೇಳೋದು ಬೇಕಾಗಿಲ್ಲ ಸರ್. ನಾವು ತಿಳಿದಿರೋರು, ತಿಳುವಳಿಕೆ ಇರೋರು, ನಾವು ವಿ ಡಿಡ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್. ಆ ಸಮಯದಲ್ಲಿ ಕನ್ನಡ ಮಾತಾಡಿದ್ರೆ ಕನ್ನಡ ಯಾಕಪ್ಪ ಕನ್ನಡ ಮಾತಾಡಬಾರ್ದ, ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದ ಅಂದಾಗ ಅವ್ನು ಬಂದು ಹಲ್ಲೆ ಮಾಡ್ತಾನೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ತಪ್ಪ, ನಾವೇನು ಪಾಕಿಸ್ತಾನದಲ್ಲಿದ್ದೀವ ಅಂತ ನಾನು ಹಾಕಿ ಕೇಳಿರೋದು. ನಾನಿಲ್ಲಿ ಯಾವುದೇ ಥರ ಬೇರೆ ರೀತಿಯಲ್ಲಿ ರೂಪ ತಗೋಬಾರ್ದು, ಅದು ನಾನು ಕೇಳಿರೋದು ಇಷ್ಟೇ. ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋ ತಪ್ಪ ಅಂತ ಕೇಳಿರೋದು. ನಿಮ್ಮ ಇನ್ಸಿಡೆಂಟ್ನ ಪೊಲಿಟಿಕಲಿ ಯಾಕೆ ಬಳಸ್ಕೊಂತಿದ್ದಾರೆ ಮೇಡಮ್, ಇವತ್ತು ರಾಜಕೀಯ ನಾಯಕರನ್ನೆಲ್ಲರನ್ನೂ ಕೂಡ ಅಷ್ಟೇ ಕೇಳ್ತಿರುವಂಥದ್ದು, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್, ನಾವು ಪೊಲಿಟಿಕಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನ ನೀವು ಹಾಕಿರೋಂಥ ಟ್ವಿಟ್ಟು ಇವತ್ತು ಪೊಲಿಟಿಕಲಿ ಚೇಂಜ್ ಆಗ್ತಿದೆ ಅದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬಟ್ ಈಗ ನಾನು ಹೇಳೋದು, ಇವಾಗ ನೀವೆಲ್ಲ ನಮ್ಮನ್ನ ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಹಲ್ಲೇ ಒಳಗಾದವ್ರು ಕಂಪ್ಲೇಂಟ್ ಮಾಡಬಾರ್ದ, ಹಾಗಿದ್ರೆ ಸ್ಟೇಟ್ಮೆಂಟ್ ಮಾಡಬಾರ್ದು. ನಾವು ಬಂದಿದೀವಲ್ವ, ಆಚೆ ಬಂದು ಹೇಳ್ತಾ ಇದೀವಲ್ಲ, ಇದೇನಾಗುತ್ತೆ, ನೀವು ಹೇಳ್ತಾ ನೀವು ಆಚೆ ಬಂದು ಜನರ ಹತ್ರ ನಾವು ಹೇಳ್ತಾ ಇರೋದು ತಪ್ಪು ಅನ್ನೋ ರೀತಿ ಅಲ್ಲ, ನೀವು ನಮಗೆ ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಈಗ ನೀವು ಒಂದು ಟ್ವಿಟ್ ಮಾಡಿದ್ರೆ ತುಂಬಾ ದೊಡ್ಡದಾಗಿ ಬರ್ಕೊಂಡಿದ್ದೀರಾ, ನೀವೇ ಬರ್ದಿದ್ದ ಅಥವಾ ನಿಮ್ಗೆ ಬರ್ಕೊಟ್ಟಿದ್ದೆ ಮೇಡಮ್? ನಾವೇ ಬರ್ದಿದ್ದು, ಅದ್ಯಾಕೆ ಬೇರೆಯವ್ರು ಬರ್ಕೊಡ್ಬೇಕು ನಮ್ಗೆ?